ನಮಸ್ಕಾರ ನನ್ನ ಹೆಸರು ಚನ್ನಪ್ಪ ರಾಮನಾಳ್ ಅಂತ ಸಂಗೇರ್ಕೊಪ್ಪ ಗ್ರಾಮದವರು ನಾವು ಈ ಹತ್ತಿ ಬೆಳೆಗೆ ಬರತಕ್ಕಂಥ ಕಾಯಕವರಕ ಹುಳುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮಗೆ ತಿಳಿಸಿಕೊಡಲು ಎಸ್ ಎಸ್ ಪಾಟೀಲ್ ಅವರು ಬಂದಿರ್ತಾರೆ ಅದನ್ನು ನಾವು ತಿಳ್ಕೊಳ್ಳಲಿಕ್ಕೆ ನಿಂಗಪ್ಪ ಹೊಸಮನಿ ಮತ್ತು ಗುರುಸಿದ್ದಪ್ಪ ಹೊಸಮನಿ ಮತ್ತು ಸಂಗಪ್ಪ ದಳವಾರ ಇವರು ನಾವೆಲ್ಲರೂ ಇದರ ಬಗ್ಗೆ ವಿಷಯ ತಿಳ್ಕೊಳ್ಳಲು ಬಂದಿರ್ತೇವೆ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮಸ್ಕಾರ ನನ್ನ ಹೆಸರು ಹನುಮಗೌಡ ಎಸ್ ಪಾಟೀಲ್ ಅಂತೇಳಿ ಇವಾಗ ನಿಮ್ಮ ಹತ್ತಿ ಬೆಳೆಗಳ ಮೇಲೆ ಯಾವ್ಯಾವ ಥರ ಕೀಡಿಗಳು ಬರ್ತಾವೆ ಯಾವ್ಯಾವ ಥರ ರೋಗ ಬರ್ತಾವೆ ನಿಮಗೆ ಗೊತ್ತಿದ್ದರೆ ಹೇಳಿ ಯಾವ್ಯಾವ ಥರ ಕೀಡಿ ಬರ್ತದ ಹತ್ತಿ ಮೇಲೆ ಒಂದು ಹಸಿರು ಕೀಡಿ ಅಂತ ಬರುತ್ತೆ ಹಾಂ ಮತ್ತು ಇನ್ನೊಂದು ಈ ಕೆಂಪು ಕಾಯಕವರ್ಕ ಹುಳ ಅಂತೇಳಿ ಅದು ಬರ್ತದೆ ರೀ ಅದು ಬಡ್ಡಿ ಒಳಗೆ ಹೊಕ್ಕು ಆ ಬಡ್ಡಿನ ತಿಂದ್ರಿ ಆ ಗಿಡನ ಹೊಳ್ಳಿ ಮುರ್ಕೊಂಡ್ ಬಿಳೋ ಚಾನ್ಸ್ ಅದಕ್ಕೆ ಇರ್ತೈತಿ ರೀ ಅಲ್ಲಿಂದ ಏನೈತಿ ರೀ ಆ ಕಾಯಿ ಒಳಗೆ ಇದು ಹೋಗಿ ಅದು ಹಿಂಗೆ ಹೂ ಇದು ಆಯ್ತಂದ್ರಿ ಆ ಹೂ ಉದುರಿ ಹೋಗ್ಬಿಡುತ್ತೆ ರೀ ಅದು ಅದರಲ್ಲಿಂದ ನಾವು ಅದಕ್ಕೆ ಏನು ಮಾಡ್ಬೇಕಂದು ನಮಗೆ ತಿಳಿದಂಗ ಈಗ ನಾನು ನಿಮಗೆ ಹೇಳಿದೆಲ್ಲ ಲಿಂಗಾಕರ್ಷಕ ಬಲೆ ಅಂತೇಳೆ ಇದು ಡೆಲ್ಟಾ ಟಿಕ್ಕಿಸ್ ಡೆಲ್ಟಾ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತೇಳಿ ಅಂಟಿನ ಬಲೆ ಬರ್ತದೆ ಇವಾಗ ಕೆಂಪು ಕಾಯಿಕೊರಕ ಅಂತ ಹೇಳಿದೆಲ್ಲ ಈ ಥರ ಟ್ಯೂಬ್ ಇರ್ತದೆ ಇದ್ರ ಒಳಗಡೆ ಈ ಥರ ಫರ್ಮೋನ್ ವಾಸನೆ ಇರ್ತದೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಪತಂಗುಳುಗಳು ಇರ್ತಾವಲ್ಲ ಆ ಕೀಡಿ ತಯಾರಾಗಬೇಕಾದ್ರೆ ಅದರದ್ದು ಅವು ಅಪ್ಪ ಹೇಳಿದಲ್ಲ ನಾನು ಹೆಣ್ಣು ಪತಂಗಗಳು ಇರ್ತಾವೆ ಯಾವ್ದು ಗಂಡು ಇರ್ತಾವ ಅಂತೇಳಿ ಆ ಹೆಣ್ಣು ಪತಂಗ ಹುಳದ ವಾಸನೆ ಟ್ಯೂಬ್ ಇದರಲ್ಲಿ ಇರ್ತದೆ ಗಂಡು ಪತಂಗ ಹುಳುಗಳು ಎಲ್ಲ ಬಂದು ಇದರಲ್ಲಿ ಬಂದು ಬೀಳ್ತಾವೆ ಇದು ಅಂಟ ಇರ್ತದೆ ಇದರಲ್ಲಿ ಈ ಥರ ಇದರಲ್ಲಿ ಅಂಟಿನ ಬಲೆ ಅಂತೀವಲ್ಲ ಅಂಟ ಇರ್ತದೆ ಅಂಟ ಇರೋದ್ರಿಂದ ಈ ಥರ ಇದನ್ನು ಸ್ವಲ್ಪ ಇಲ್ಲ ಚಿಕ್ಕಟಾಸ್ಬಿಡೋದು ಈ ಟ್ಯೂಬನ್ನು ಇದ್ರೊಳಗಡೆ ಇಟ್ಬಿಡ ಈ ಥರ ಟ್ಯೂಬ್ ಇದ್ರೊಳಗಡೆ ಹಾಕಿ ಈ ಥರ ಸೆಟ್ ಮಾಡಿಬಿಡುತ್ತೆ ಈ ಥರ ಒಂದು 3 ಫುಟ್ ಇರ್ತಕ್ಕಂಥದ್ದು ಒಂದು ಬಡಿಗೆ ತೊಗೊಂಡು ಅದಕ್ಕೆ ಇದನ್ನು ಕಟ್ಟಿಬಿಡ್ಬೇಕು ಕಟ್ಟಿಬಿಟ್ರೆ ಪತಂಗ ಹುಳುಗಳೆಲ್ಲ ಬಂದಿದ್ದಲ್ಲಿ ಬಂದು ಬೀಳ್ತಾವೆ ಈ ಥರ ಈ ಥರ ಕಟ್ಟಿಬಿಡ್ಬೇಕು ಈ ಥರ ಸರ ಎಷ್ಟು ಕಟ್ಟಬೇಕು ರೀ ನಿಂತಾವು ಒಂದು ಎಕರೆಗೆ ನೀವು 6-8 ಬಲೆಯನ್ನ ಕಟ್ಟಬೇಕು ಕಟ್ಟಿದರೆ ಜಾಸ್ತಿ ಪತಂಗ ಹುಳುಗಳು ಬಂದು ಇದರಲ್ಲಿ ಬಂದು ಬಿದ್ದು ಸತ್ತೋಗಿ ಕೀಡಿ ಆಗೋ ಪ್ರಮಾಣ ಬಹಳ ಕಡಿಮೆ ಆಗ್ತದೆ ಇದನ್ನ ಹೊಲದೊಳಗೆ ಹೆಂಗೆ ಇದನ್ನ ಅಂಟಿಸಿ ಇಡ್ಬೇಕ್ರಿ ಇದು ಈಗ ನೀವು ಒಂದು 3 ಫುಟದ ಬಡಿಗೆ ತೊಗೊಂಡು ಹೇಳಿದಲ್ಲ 3 ಫುಟದ ಬಡಿಗೆ ತೊಗೊಂಡು ಈ ಒಂದು ಸುತ್ತಳಿದಿಂದ ಇಲ್ಲಿ 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 ಎರಡು ಕಡೆ ತೂತಿದೆ ಇದರಲ್ಲಿ ಎರಡು ತೂತಿದೆ ಈ ತರ ಇಲ್ಲಿ ಕಟ್ಟಿಬಿಡ್ಬೇಕು ಈ ತರ 3 ಫುಟ ಕಟ್ಟಿಗೆ ಹಾ 3 ಫುಟ ಕಟ್ಟಿಗೆಗೆ ಈ ತರ ಕಟ್ಟಿಬಿಡ್ಬೇಕು ಒಂದು ಎಕರೆದಲ್ಲೇ 6-8 ಕಟ್ಟಬೇಕು ಕಟ್ಟಿದ್ರೆ ಆ ಪತಂಗ ಹುಳುಗಳೆಲ್ಲ ಬಂದು ಬಿದ್ದು ಸತ್ತೋಗ್ಬಿಡ್ತಾವೆ ಜಾಸ್ತಿ ಮಳೆ ಬಂದರೂ ಕೂಡ ನಮ್ಮ ಟ್ರ್ಯಾಪ್ಸ್ಗೆ ಏನಾಗೋದಿಲ್ಲ ನಿಮ್ಮಲ್ಲಿ ಕೆಮಿಕಲ್ ಔಷಧ ನೀವು ಹೊಡಿದ್ರೆ ಮಳೆಗಾಲದಲ್ಲಿ ಅದು ತೊಳ್ಕೊಂಡು ಹೋಗ್ಬಿಡ್ತದೆ ಇದು ಇದನ್ನು ಕಟ್ಟೋದ್ರಿಂದ ಮಳೆ ಜಾಸ್ತಿ ಆದರೂ ಕೂಡ ಕೀಟ ಹತೋಟಿ ಆಗ್ತದೆ ಜೈವಿಕವಾಗಿ ಕೀಟಗಳನ್ನು ನಾವು ಬೆಳೆಗಳ ಮೇಲೆ ನಿಯಂತ್ರಣ ಮಾಡಬಹುದು ಈ ಥರ ಇದ್ರ ಒಂದು ಟ್ರ್ಯಾಪ್ಸದ ಬೆಲೆ ನಿಮಗೆ ಅಂಟಿಗೆ 30 ರೂಪಾಯಿ ಬೀಳ್ತದೆ ಈ ಟ್ರ್ಯಾಪ್ಸ್ ಇದು ಮೇಲೆ ಏನು ಕವರ್ ಇದೆಯಲ್ಲ ಇದರದ್ದು ನಿಮ್ಗೆ 110 ರೂಪಾಯಿ ಬೀಳ್ತದೆ ಆಮೇಲೆ 2 ಗುಳಿಗೆಗೆ 30 ರೂಪಾಯಿಗೆ 1 ಗುಳಿಗೆ ಸರ್ ನಾವೀಗ ಒಂದು ಎಕರೆಗೆ ಇವನ್ನೆಲ್ಲ ಏನು ಕಟ್ಬೇಕಾರೆ ಅಜಮಾಸ ಎಷ್ಟು ಖರ್ಚು ಬರುತ್ತೆ ರೀ ಅಜಮಾಸ ನಿಮ್ಮದು 600 ರೂಪಾಯಿ ಖರ್ಚು ಬರ್ತದೆ ಒಂದು ಎಕರೆಗೆ 600 ರೂಪಾಯಿ ಖರ್ಚು ಮಾಡಿದರೆ ಇದನ್ನು ನೀವು 3-4 ವರ್ಷ ಯೂಸ್ ಮಾಡ್ಬೋದು ಇದನ್ನು ಈ ಬಲೆಯನ್ನು ಅದರಲ್ಲಿ 3-4 ವರ್ಷ ಬರುತ್ತೆ ಈ ಬಲೆಯನ್ನು ನೀವು ಮ್ಯಾಗಿಂದ ಕವರ್ ಸೀಸನ್ ಮುಗೀತದಲ್ಲ ಹತ್ತಿ ಸೀಸನ್ ಮುಗಿದ ಮೇಲೆ ಹತ್ತಿ ಸೀಸನ್ ಮುಗಿದ ಮೇಲೆ ಈ ಬಲೆಯನ್ನು ಒಳಗಿಂದ ಅಂಟ ತೆಗೆದು ಮತ್ತು ಪ್ಯಾಕ್ ಮಾಡಿ ಮರಡ್ಸಿಡೋದು ಇದನ್ನು ತೆಗೆದಿಡ್ಬೋದು ನೀವು ತೆಗೆದು ಒಂದು ಇದರಲ್ಲಿ ಇಟ್ಟು ಮತ್ತು ಮುಂದಿನ ಸಲ ಯೂಸ್ ಮಾಡ್ಬೋದು ಇದು ಒಂದು ಸಲ ನೀವು ಟ್ರ್ಯಾಪ್ಸ್ ತೊಗೊಂಡ್ರೆ ನೆಕ್ಸ್ಟ್ ಮುಂದಿನ ವರ್ಷ ನೀವು ಇದನ್ನು ಅಷ್ಟು ಗುಳಿಗೆ ಅಟ ತೊಗೊಳ್ಳೋದು 3 ವರ್ಷ ಟ್ರ್ಯಾಪ್ಸ್ ಬರ್ತದೆ ಇದು 3 ವರ್ಷ ಇದು ಉಪಯೋಗ ಹಾಂ 3 ವರ್ಷ ಇದು ಉಪಯೋಗ ಆಗ್ತದೆ ಸ್ವಲ್ಪ ಜೋಪಾನಾಗಿ ಇಡಬೇಕು ಅಷ್ಟೇ ಮನೆಯಲ್ಲಿ
ಅಲ್ರಿ ಸರ್, ನಾವು ಇದನ್ನ ಕಂಟಿನ್ಯೂ 3 ವರ್ಷ ಯೂಸ್ ಮಾಡಬಹುದು ಅಲ್ರಿ ಸರ್? ಇದನ್ನ ಈ ಮೇಲೆ ಏನಿದೆಯಲ್ಲ ಇದನ್ನ ಅಷ್ಟೇ 3 ವರ್ಷ ಯೂಸ್ ಮಾಡಬಹುದು. ಆ ಒಳ ಗುಳಿಗೆ ಇದೆಯಲ್ಲ ಆ ಗುಳಿಗೆ ನೀವು ಪ್ರತಿ ಒಂದು ತಿಂಗಳಿಗೆ ಒಂದು ಸಲ ಚೇಂಜ್ ಮಾಡ್ಬೇಕು ಟ್ಯೂಬ್. ಅದು ಅದು ಪರಮನ್ ವಾಸನೆ ಇರ್ತಕ್ಕಂಥದ್ದು ಅಂತ ಹೇಳಿದೆಲ್ಲ, ಹೆಣ್ಣು ಪತಂಗ ಹುಳಿದು ವಾಸನೆ ಇರ್ತದೆ ಅಂತೇಳಿ. ಅದು ಪ್ರತಿ ತಿಂಗಳ ನೀವು ಚೇಂಜ್ ಮಾಡ್ತಾ ಇರಬೇಕು. ಅದು ನಿಮ್ಮ ಬೆಳೆ ಬರುವವರೆಗೆ ಪ್ರತಿ ತಿಂಗಳ ಚೇಂಜ್ ಮಾಡಬೇಕು. ಆಮೇಲೆ ಅಂಟ ಏನಿದೆಯಲ್ಲ ಅಂಟ ನಿಮ್ಗೆ ಹೇಳಿದೆ, ಅದು ಕಮ್ಮಿ ಕಿಮ್ಮತ್ತಿಂದಿದೆ, ಅದು ಕಮ್ಮಿ ಚಾರ್ಜಸ್ ಇದೆ. ಅದನ್ನು ನೀವು ಮುಂದಿನ ವರ್ಷ ಮತ್ತೆ ಅದನ್ನ ತಗೋಬೇಕು. ಅದನ್ನು ಈ ಮೇಲಿಂದ ಅಷ್ಟೇ ಬರ್ತದೆ. ಈಗ ಗುಳಿಗಿನ ಪ್ರತಿ ತಿಂಗಳ ನೀವು ಚೇಂಜ್ ಮಾಡ್ತೀರಾ? ಒಂದು ಸೀಸನ್ ಬೆಳೆ ಮುಗಿದ ಮೇಲೆ ಚೇಂಜ್ ಮಾಡೋದು. ಯಾಕಂದ್ರೆ ಅಂಟದಲ್ಲಿ ಸಾಕಷ್ಟು ಪತಂಗ ಹುಳುಗಳು ಬಂದು ಕೂತಿರ್ತಾವ, ಅದರಲ್ಲಿ ಅದನ್ನ ತೆಗಿಲಕ್ ಸಾಧ್ಯನೇ ಇಲ್ಲ. ಅಂಟು ಜಾಸ್ತಿ ಇದೆಯಲ್ಲ, ಅದನ್ನ ತೆಗಿಲಕ್ ಸಾಧ್ಯ ಇಲ್ಲ, ಅದು ವೇಸ್ಟ್ ಆಗ್ಬಿಡುತ್ತೆ. ಈಗ ನಾವು ಹತ್ತಿ ಹಾಕ್ತೇವಲ್ಲ, ಹತ್ತಿ ಬೆಳೆಯುವಾಗ ಎಷ್ಟು ದಿವಸಕ್ಕಿದ್ರು ಯೂಸ್ ಮಾಡ್ಬೋದು ರೀ? ಹತ್ತಿ ಹಾಕಿದ ನೀವು 45-50 ದಿವಸಕ್ಕೆ ಯೂಸ್ ಮಾಡೋದು. 50 ದಿವಸಕ್ಕೆ ಇದನ್ನ ಯೂಸ್. ಕೀಡಿ ಬರ ನಮ್ಮ ಹೊಲದಲ್ಲಿ ಹಾವಳಿ ಶುರು ಆಗ್ತದ 50 ದಿವಸಕ್ಕೆ, ಅವಾಗ ಅವಾಗ ನೀವು ಟ್ರಾಪ್ಸ್ ಅನ್ನ ಸೆಟ್ ಮಾಡಿಬಿಡು. ಹಾ, ಹೂ ಕಾಣಿಸ್ತದಲ್ಲ ನಿಮ್ಮ ಬೆಳೆಯಲ್ಲಿ. ಹಾ ಹಾ, ಹೂ ಕಾಣಿಸ್ತದಲ್ಲ ನಿಮ್ಮ ಹೊಲದಲ್ಲಿ. ಹೂವಿನ ಸ್ಟೇಜಲ್ಲಿ ಪತಂಗ ಹಾವಳಿಗಳು ಜಾಸ್ತಿ ಆಗ್ತಾವ, ಆ ಸ್ಟೇಜ್ ನಲ್ಲೇ ನೀವು ಕೂಡಿಸ್ಬಿಡು. ಅವಾಗ ಗಂಡು ಮತ್ತೆ ಹೆಣ್ಣು ಪತಂಗಗಳು ಹಾವಳಿ ಯಾವಾಗ ಹೆಚ್ಚಾಗಿ ಬಿಡ್ತದ. ಈಗ ಈ ಬೆಳಿ ಐತಲ್ರಿ, ಈ ಬೆಳಿ ಈಗ ಇಷ್ಟ ಅಂತರ ನಡೀತಿದ್ರಿ? ಹಾ, ಇಷ್ಟೇ ಇರ್ಬೇಕು ಬೆಳೆ. ಎಷ್ಟು ಇದೆಯಲ್ಲ ಅದರಿಂದ ಒಂದು 4 ಪಟ್ಟ ಎತ್ತರ ಅಷ್ಟೇ ಇರ್ಬೇಕು. ಆಮೇಲೆ ಇದು ಪ್ರತಿ ಒಂದು 30 ಫೂಟ್ ಒಂದೊಂದು ಹಚ್ಕೋತ ಹೋಗ್ಬಿಡ್ಬೇಕು. 30 ಫೂಟ್? ಹಾ, ಒಂದು ಟ್ರಾಪ್ಸ್ದಿಂದ ಒಂದು ಟ್ರಾಪ್ಸ್ಗೆ 30 ಫೂಟ ಡಿಸ್ಟೆನ್ಸ್ ಬೇಕು. ಈ ಟ್ರಾಪ್ಸ್ದಿಂದ ಇತ್ತ ಕಡೆ 30 ಫೂಟ್ ಡಿಸ್ಟೆನ್ಸ್ ಬೇಕು. ಅಂತರದಲ್ಲೇ ಕಟ್ಕೋತ ಹೋಗ್ಬೇಕು ಈ ಥರ. ಅಂದರೆ ಅದು 30 ಫೂಟ್ವರೆಗೆ ಅಷ್ಟು ಸ್ಮೆಲ್ ಹೋಗ್ತಾ ಇರ್ತದೆ ಪತಂಗ ಹುಳುಗಳು, ಅಲ್ಲಿ ತನಕ ಹುಳುಗ ಪತಂಗ ಹುಳುಗಳೆಲ್ಲ ಬಂದು ಬೀಳುತ್ತೆ. ಅದರಲ್ಲಿ ಅಲ್ರಿ ಸರ, ಈಗ ಇದೇನು ಕಾಯಿ ಆಗಿ ಮುಂದೆ ಮಾನಕ್ಕೆ ಬಂದ ಹಂತದಾಗ ಕೆಲವೊಂದು ಹುಳ ಅದ್ರೊಳಗೆ ಮನಿ ಮಾಡಿ ಹಿಂಗೆ ಇರಕ್ನಂಗೆ ಆಗಿಬಿಡ್ತೀರ, ಬ್ಯಾಳಿ ಟೈಪ್ ಹಿಂಗೆ ಅಳ್ಳಿ ಬರೋದಿಲ್ಲರಿ ಅದು ಹೂವಿನಂಗೆ, ಅದಕ್ಕೇನು ಇದನ್ನ ಮಾಡ್ಬೇಕಂತೀರಿ? ಈಗ ಹತ್ತಿ ಬೀಜ ಹಾಕಿದ ಎಷ್ಟನೇ ದಿವಸಕ್ಕೆ ಇದು ಇದನ್ನಾಗ್ತದ? ಇದಾಗತ್ತಂದ್ರಿ ಕಾಯಿ ಬಲದಿಂದನ ರೀ, ಅದು ಕಾಯಿ ಬಾಯಿ ಬಿಡೋ ಟೈಮ್ದಾಗ ರೀ ಅದು ಹಂಗಾಗಿಬಿಡತ್ತೀರಿ, ಅದು ಬ್ಯಾಳಿ ಟೈಪ್ ಆಗಿಬಿಡತ್ತೀರಿ, ಅದು ಹಿಂಗೆ ಅಳ್ಳಿ ಬರೋದಿಲ್ಲ. ಅದೇ ನಿಮ್ಗೆ ಅದು ನಿಮ್ಗೆ ಹೇಳಿದಲ್ಲ, ಅದು ಕೀಡಿದಿಂದ ಆಗ್ತದೆ ಅಂತೇಳಿ. ಆ ಕೀಡಿದಿಂದ ಆಗ್ತದೆ, ಒಂದು ಕೀಡಿ ಪ್ರಮಾಣ ಅದರೊಳಗಡೆ ಕಾಯಿ ಒಳಗಡೆ ಹೋಗೋದ್ರಿಂದ ಅದು ತಿನ್ನೋದ್ರಿಂದ ನಿಮ್ಗೆ ಅದರ ಹಳೆ ಸರಿಯಾಗಿ ಬರೋದಿಲ್ಲ. ನಾನು ನಿಮ್ಗೆ ಹೇಳಿದೆ ಫಸ್ಟ್ಗೆನ, ಈ ಹತ್ತಿ ಬೀಜ ಹಾಕಿದ 45-50 ದಿವಸದಲ್ಲಿ ನಿಮ್ಮ ಹೂ ಇರ್ತಕ್ಕಂಥ ಸ್ಟೇಜ್ದಲ್ಲಿ ಆವಾಗ ಆ ಪತಂಗ ಹುಳುಗಳು ಬಂದುಬಿಡ್ತಾವೆ. ಹೂ ಇರ್ತಾವಲ್ಲ, ಸಣ್ಣ ಕಾಯಿ ಇರ್ತದಲ್ಲ, ಆ ಟೈಮ್ದಲ್ಲಿ ಗಂಡು ಮತ್ತು ಹೆಣ್ಣು ಪತಂಗ ಹುಳುಗಳು ಬರ್ತಾವೆ, ಎರಡೂ ಕೂಡಿ ಮಿಲನ ಆದಮೇಲೆ ತತ್ತಿ ಇಡ್ತಾವೆ, ತತ್ತಿ ಇಟ್ಟು ಕೀಡಿ ಆಗ್ತಾವೆ. ನಾನು ನಿಮ್ಗೆ ಹೇಳಿದೆ ಈ ಟ್ರ್ಯಾಪ್ಸನ್ನು ನೀವು 45-50 ದಿವಸದ ಮುಂಚೆನೇ ಹೂ ಬಿಡೋಕ್ಕಿಂತ, ನಮ್ಮ ಬೆಳೆ ಹೂ ಬಿಡೋಕ್ಕಿಂತ ಮುಂಚಿತ, ಅಂದರೆ ಕಾಯಿ ಹೂ ಕಾಯಿ ಆಗೋಕ್ಕಿಂತ ಮುಂಚಿತ ಈ ಟ್ರ್ಯಾಪ್ಸನ್ನು ನೀವು ಕಟ್ಟಿಬಿಟ್ರೆ ಕೀಡಿ ಪ್ರಮಾಣ ಮುಂದಿಂದನೂ ಕಂಟ್ರೋಲ್ ಮಾಡ್ಬೋದು. ಹಾಂ, ಮುಂದಿಂದನೇ ನಾವು ಕೀಡಿ ಪ್ರಮಾಣನ ಕಂಟ್ರೋಲ್ ಮಾಡೋದು. ಮೊದಲೇ ಕೂರಿಸ್ಬಿಡೋದು ಲಿಂಗಾಕರ್ಷಕ ಇವು ಬಲೆಗಳಿದಾವಲ್ಲ, ಇದು ಹೇಳಿದಿಲ್ಲ ಡಲ್ಟಾಸ್ಟಿಕ್ ಟ್ರ್ಯಾಪ್ಸ್ ಅಂತ, ಅಂಟು ಬಲೆ ಅಂತ. ಅಂಟು ಬಲೆನ ನೀವು ಮೊದಲೇ ಕೂಡಿಸ್ಬಿಡೋದು ನಮ್ಮ ಹೊಲದಲ್ಲಿ, ಅಂದರೆ ಅದು ಕಂಟ್ರೋಲ್ ಆಗಿಬಿಡ್ತದೆ. ಆಮೇಲೆ ನೀವು ಏನು ಮಾಡ್ತೀರಿ ಇವಾಗ ರೈತರು, ಇವಾಗ ಇಂಥ ಲಿಂಗಾಕರ್ಷಕ ಬಲೆಗಳನ್ನು ಕೂಡಿಸೋದಿಲ್ಲ ಹೊಲದಲ್ಲಿ. ನೀವು ಕೀಡಿ ಆದಮೇಲೆ ಕಾಯಿ ಕೀಡಿ ಆದಮೇಲೆ ಆಮೇಲೆ ದೊಡ್ಡ ದೊಡ್ಡ ಕೀಡಿ ಆದಮೇಲೆ ಅಂಗಡಿಗೆ ಹೋಗಿ ತೋರಿಸಿ ಅವಾಗ 3,000-4,000 ಲೀಟ್ರ್ ಇರ್ತಕ್ಕಂಥ ಒಂದು ಔಷಧ ಅಂತ ತಂದು ಔಷಧ ಹೊಡಿತೀರಿ. ಇದನ್ನು ಮೊದಲೇ ನೀವು ಕೂಡಿಸಿರ ನಮ್ಮ ಬೆಳೆಗೆ ಕೀಟ ಬರಬಾರ್ದು ಅಂತೇಳಿ ಮೊದಲೇ ನೀವು ಲಿಂಗಾಕರ್ಷಕ ಬಲೆಗಳನ್ನು ಕೂಡಿಸ್ಬಿಡ್ಬೇಕು ಹೊಲದಲ್ಲಿ, ಅಂದರೆ ಬರೋದಿಲ್ಲ. ಈ ಥರ ನೀವು ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಇವು ಎಲ್ಲಿ ಸಿಗ್ತಾವ್ರಿ? ಇವು
ಇವು ನಿಮ್ಗೆ ಧಾರವಾಡದಲ್ಲೇ ಸಿಗ್ತಾವೆ, ಮೃತ್ಯುಂಜಯ ಸೀಡ್ಸ್ ಅಂತಿದೆ ಅವರಲ್ಲಿ, ನಿವೇದಿತ ಅಗ್ರೋ ಸರ್ವಿಸ್ ಸೆಂಟರ್ ಅಂತೇಳಿ ಧಾರವಾಡದಲ್ಲಿ, ಧಾರವಾಡದಲ್ಲಿ ನಿಮ್ಗೆ ಇವೆಲ್ಲ ಸಿಗ್ತಾವೆ. ಇಲ್ಲಿ ಇಲ್ಲಿ ಕಲಘಟಗಿ ಒಳಗೆ ಸಿಗೋದಿಲ್ಲ ರೀ? ಕಲಘಟಗಿ ಒಳಗೆ ಇಲ್ಲಿ ಇಲ್ಲ, ನೀವು ಬೇಕಂದ್ರೆ ನಾವು ಡಿಪಾರ್ಟ್ಮೆಂಟಿಗೆ ತರಿಸ್ಕೊಡ್ತೀವಿ. ಇವು ಈಗ ಈ ಹತ್ತಿ ಈಗ ಹೊಡಿಬೇಕಾದ್ರೆ ಹುಳದ ಕೀಟ ಕಡಿಮೆ ಆಗಬೇಕಾದ್ರೆ ಯಾವ ಎಣ್ಣೆ ಹೊಡಿಬೇಕು ರೀ ಈಗ? ಇವಾಗ ನಾನು ನಿಮ್ಮ ಮೊದಲೇ ಇವು ಟ್ರ್ಯಾಪ್ಸ್ಗಳನ್ನು ಕೂಡಿಸಿಬಿಡ್ಬೇಕು. ಇವಾಗ ಮೊದಲೇ ಇನ್ನು ಉಳಿದ ಕೆಲವೊಂದು ಜೈವಿಕ ಔಷಧಿಗಳು ಇದಾವೆ, ಜೈವಿಕ ಕರಾಟೆ, ಸೈಪರ್ಮಿಥ್ರಿನು, ಮತ್ತು ಪ್ರೊಪೆನಾಪಾಸ್ ಇದೆ, ಇನ್ನೂ ಕೆಲವೊಂದು ಕೆಮಿಕಲ್ ಔಷಧಿಗಳು ಇದ್ದಾವೆ. ಅಂಥವು ನೀವು ಒಂದು ಲೀಟರ್ ನೀರಿಗೆ 3 ml ಬೆರೆಸಿ ನೀವು ಸಿಂಪಡಣೆ ಮಾಡ್ಬೋದು. 3 ml ರೀ? ಹಾಂ, 3 ml ಪ್ರತಿ ಒಂದು ಲೀಟರ್ ನೀರಿಗೆ ಹಾಕಿ ದ್ರಾವಣ ಮಾಡಿ ನೀವು ಸ್ಪ್ರೇ ಮಾಡ್ಬೋದು, ಕಂಟ್ರೋಲ್ ಆಗ್ತದೆ. ಆದಷ್ಟು ನೀವು ಮೊದಲೇ ನೀವು ಟ್ರ್ಯಾಪ್ಸ್ಗಳನ್ನು ಮೊದಲೇ ಕೂಡಿಸ್ರಿ, ಆಗುವುದಿಲ್ಲ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೆ ಇಲ್ಲಿ ಕಡೆ ಜೈವಿಕ ಔಷಧಿಗಳು ಇನ್ನೂ ಇದ್ದಾವೆ, ಜೈವಿಕ ಔಷಧಿಗಳು ಇದ್ದಾವೆ, ಬೇವಿನ ಎಣ್ಣೆ ಇದೆ, ಈ ಥರ ಜೈವಿಕ ಔಷಧಿಗಳನ್ನು ನೀವು ಸಿಂಪಡಣೆ ಮಾಡಿದ್ರೆ ಕೂಡ ಕಂಟ್ರೋಲ್ ಆಗ್ತದೆ. ಈಗ ಈ ಎಣ್ಣೆ ಹೊಡಿದ್ರೆ ಬದಲು ಈಗ ಬೇವಿನ ಎಣ್ಣೆ ಹಾಕಿ ನೀರಿನೊಳಗೆ ಹಾಕಿ ಹೊಡೆದ್ರೆ ಹೆಂಗೆ ಆಗತ್ರಿ? ನಡೀತದ ಬೇವಿನ ಎಣ್ಣೆ? ನಡೀತದೆ ಬೇವಿನ ಎಣ್ಣೆನೂ ನಡೀತದೆ. ಈ ಪ್ರಾಪರ್ಟಿ ಕಟ್ಟುವುದರಿಂದ ಎಷ್ಟು ಎಲ್ಲಿವರೆಗೆ ಎಷ್ಟು ಬೆಳೆಗೆ ಹಾನಿ ಆಗ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದ್ರಿ ಸರ್? ಅದನ್ನ ತಿಳಿಸ್ಕೊಡ್ರಿ. ನಮ್ಮ ಈ ಟ್ರ್ಯಾಪ್ಸ್ ಕಟ್ಟೋದ್ರಿಂದ ನೀವು ಮೊದಲೇ ಟ್ರ್ಯಾಪ್ಸ್ ಕಟ್ಟಿದರೆ, ನಮ್ಮ ಹೂ ಸ್ಟೇಜ್ನಲ್ಲಿ ಈ ಲಿಂಗಾಕರ್ಷಕ ಬಲೆಗಳನ್ನು ಕಟ್ಟಿದರೆ ನಿಮ್ಗೆ 60% ಕೀಟಗಳ ನಿಯಂತ್ರಣ ಕಂಟ್ರೋಲ್ ಆಗ್ತದೆ. ಇನ್ನು 40% ಇದೆ ಬೇವಿನ ಎಣ್ಣೆ ಮತ್ತು ಕೆಮಿಕಲ್ ಔಷಧ, ಅಥವಾ ನೀವು ಜೈವಿಕ ಹೊಡಿತಾ ಇದ್ದರೆ ಬೇವಿನ ಎಣ್ಣೆ, ಇನ್ನಿತರ ಗಿಡ ಮೂಲಿಕೆಗಳಿಂದ ನಾವು ಔಷಧ ತಯಾರು ಮಾಡ್ಬೋದು, ತಪ್ಪಲುಗಳಿಂದ ಆ ಔಷಧಗಳನ್ನು ನೀವು ಹೊಡೆದು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಕೆಮಿಕಲ್ ಔಷಧ ಹೊಡಿತಿದ್ರೆ ಅದನ್ನು ಕೂಡ ನೀವು ಹೊಡೆದು ಕಂಟ್ರೋಲ್ ಮಾಡ್ಬೋದು 40%. ಆದರೆ ಈಗ ಮಳೆ ಜಾಸ್ತಿ ಇರ್ತದಲ್ಲ, ಮಳೆ ಜಾಸ್ತಿ ಇದ್ದ ಟೈಮ್ದಲ್ಲೇ ನಿಮ್ಗೆ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಔಷಧ ಮಳೆಯಲ್ಲೇ ಕೀಟ ನಿಯಂತ್ರಣ ಔಷಧ ಹೊಡಲಿಕ್ಕೆ ಆಗುವುದಿಲ್ಲ. ಆ ಟೈಮ್ದಲ್ಲಿ ನಿಮ್ಮ ಈ ಲಿಂಗಾಕರ್ಷಕ ಬಲೆಗಳು ಹೆಲ್ಪ್ ಆಗ್ತಾವೆ ಮಳೆ ಟೈಮ್ದಲ್ಲಿ. ಆಮೇಲೆ ಇನ್ನು ಬಿಸಿಲು ಬಿದ್ದಾಗ ಮಾಡಿದಾಗ ಒಂದು ಸ್ವಲ್ಪ ಏನೋ ಪ್ರಮಾಣ ಇದ್ದರೆ ನೀವು ಜೈವಿಕ ಔಷಧ ಅಥವಾ ಕೆಮಿಕಲ್ ಔಷಧದಿಂದ ಹೊಡಿಬೋದು. ಈ ಹತ್ತಿ ಬೆಳೆಗೆ ಬರತಕ್ಕಂಥ ಕಾಯಿಗೆ ಕೊರಗಳ ಹುಳುಗಳ ಬಗ್ಗೆ ಮತ್ತು ಈ ಲಿಂಗಾಶಕ ಬಲೆ ಹೆಂಗೆ ಅಳವಡಿಸ್ಬೇಕು, ಇದರಿಂದ ಏನು ನಿಯಂತ್ರಣ ಮಾಡಬೇಕು ಅನ್ನಂತೇಳಿ ಇಲ್ಲಿ ತನಕ ನಮ್ಮೆಲ್ಲರಿಗೆ ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ನಮಸ್ಕಾರ.